ಇದು ಎಸ್ಎಸ್ ಡಿಜಿಟಲ್ ಚಾನೆಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಕೆರಿಗೋಳ, ಆಳಂದ ರೋಡ್, ಕಲಬುರಗಿ. ಅದ್ದೂರಿಯಾಗಿ ಜರುಗಿದ ಶ್ರೀ ಶರಣಬಸವೇಶ್ವರರ ಉಚ್ಚಾಯಿ ಮಹೋತ್ಸವ. ಅಪ್ಪನ ಕಿರು ತೇರು ಎಳೆಯಲು ಜಮಾವಣೆಗೊಂಡಿದ್ದ ಸಹಸ್ರಾರು ಭಕ್ತ ಸಮೂಹ. ಶರಣಬಸವ ವಿಶ್ವವಿದ್ಯಾಲಯ ಕಲಬುರಗಿಯ ವತಿಯಿಂದ ಹುತಾತ್ಮರ ದಿನಾಚರಣೆ. ದಿ ಇಂಡಿಯನ್ ಎಕ್ಸ್ಪ್ರೆಸ್ ಕಲಬುರಗಿ ವತಿಯಿಂದ ಜಾಗೋ ಹಿಂದೂಸ್ತಾನಿ ಮ್ಯೂಸಿಕಲ್ ಇವೆಂಟ್. ವೀರಶೈವ ಕಲ್ಯಾಣ ಮಂಟಪದಲ್ಲಿ ಜರುಗಿದ ಪುಸ್ತಕ ಬಿಡುಗಡೆ ಹಾಗೂ ವಿದ್ಯಾರ್ಥಿ ವೇತನ ವಿತರಣೆ. ಸರ್ವಜ್ಞ ಹಾಗೂ ಜಸ್ಟಿಸ್ ಶಿವರಾಜ್ ಪಾಟೀಲ್ ಪದವಿ ಪೂರ್ವ ಮಹಾವಿದ್ಯಾಲಯದಿಂದ ಆಯೋಜನೆ. ರಾಷ್ಟ್ರೀಯ ಸೇವಾ ಯೋಜನೆಯ ವಾರ್ಷಿಕ ವಿಶೇಷ ಶಿಬಿರ 2018-19 ಶರಣಬಸವೇಶ್ವರ ಕಲಾ ಮಹಾವಿದ್ಯಾಲಯದಲ್ಲಿ ಸಮಾರೋಪ ಸಮಾರಂಭ. April 1 ತುಮಕೂರು ಸಿದ್ಧಗಂಗಾ ಶ್ರೀಗಳ 112ನೇ ಜಯಂತಿ ಆಚರಣೆ. ಶ್ರೀ ಸಿದ್ಧಗಂಗಾ ಹಳೆಯ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಕಾರ್ಯಕ್ರಮದ ಆಯೋಜನೆ. ಬಿಎಸ್ವೈ ಕುರಿತು ಸರ್ಜೆವಾಲ್ ಬಿಡುಗಡೆ ಮಾಡಿರುವ ಡೈರಿ ನಕಲಿ, ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎನ್ ರವಿಕುಮಾರ್ ಸ್ಪಷ್ಟನೆ. ಟಿಇಟಿ ವಿದ್ಯಾರ್ಥಿಗಳಿಗೆ ಕೃಪಾಂಕ ನೀಡುವಂತೆ ಮನವಿ, ಈಶಾನ್ಯ ವಲಯದ ಶಿಕ್ಷಕರ ವೇದಿಕೆಯ ಪ್ರೊಫೆಸರ್ ಎಂಬಿ ಅಂಬಲಗಿ ಆಗ್ರಹ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಆರ್ಜೆ ಮಂಜು ಹಿರೋಳಿ. ಕಲಬುರಗಿಯ ಗ್ರಾಮದೈವ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ 197ನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ಇಂದು ಸಡಗರ ಸಂಭ್ರಮ ಮತ್ತು ಸಹಸ್ರಾರು ಭಕ್ತಾದಿಗಳ ಮಧ್ಯೆ ಶ್ರದ್ದಾಭಕ್ತಿಗಳಿಂದ ಉಚ್ಚಾಯಿ ಕಾರ್ಯಕ್ರಮ ಅಂದರೆ ಕಿರುತೇರು ಎಳೆಯುವ ಕಾರ್ಯಕ್ರಮವು ಅದ್ದೂರಿಯಾಗಿ ನೆರವೇರಿತು.
ಶರಣ ಬಸವ ವಿಶ್ವವಿದ್ಯಾಲಯ ಕಲಬುರಗಿಯ ಪ್ರಾಯೋಜಕತ್ವದಲ್ಲಿ ದಿ ಇಂಡಿಯನ್ ಎಕ್ಸ್ಪ್ರೆಸ್ ಕಲಬುರಗಿಯ ವತಿಯಿಂದ ಹುತಾತ್ಮರ ದಿನಾಚರಣೆಯ ಅಂಗವಾಗಿ ಕಲಬುರಗಿ ನಗರದ ಡಾಕ್ಟರ್ ಎಸ್ ಎಂ ಪಂಡಿತ್ ರಂಗಮಂದಿರದಲ್ಲಿ ಜಾಗೋ ಹಿಂದೂಸ್ತಾನಿ ಎಂಬ ದೇಶಭಕ್ತಿ ಗೀತೆಗಳ ಮ್ಯೂಸಿಕಲ್ ಇವೆಂಟ್ ಕಾರ್ಯಕ್ರಮ ಜರುಗಿತು. ಹುತಾತ್ಮರ ದಿನಾಚರಣೆಯ ಅಂಗವಾಗಿ ಶರಣ ಬಸವ ವಿಶ್ವವಿದ್ಯಾಲಯ ಕಲಬುರಗಿಯ ಪ್ರಾಯೋಜಕತ್ವದಲ್ಲಿ ದಿ ಇಂಡಿಯನ್ ಎಕ್ಸ್ಪ್ರೆಸ್ ಕಲಬುರಗಿಯ ವತಿಯಿಂದ ಜಾಗೋ ಹಿಂದೂಸ್ತಾನಿ ಎಂಬ ದೇಶಭಕ್ತಿ ಗೀತೆಗಳ ಏಕ್ ಶಾಮ್ ಶಹೀದೋ ಕೆ ನಾಮ್ ಎಂಬ ಸಂಗೀತ ಕಾರ್ಯಕ್ರಮವು ಕಲಬುರಗಿ ನಗರದ ಡಾಕ್ಟರ್ ಎಸ್ ಎಂ ಪಂಡಿತ್ ರಂಗಮಂದಿರದಲ್ಲಿ ದಿನಾಂಕ 23ನೇ ಮಾರ್ಚ್ 2019 ರಂದು ಸಾಯಂಕಾಲ 5:30 ಗಂಟೆಗೆ ಜರುಗಿತು. ಆಜ 71 ಸಾಲ 7 ಮಹಿನೆ और 8 दिन पूरे हो चुके हमें आजाद हुए. आइए इसी बहाने हम अपनी यादों को ताजा करें. आजादी के पहले ये जो 150 सालों की गुलामी हमने कैसे बिताई, क्या क्या दुख सहे, क्या क्या कोशिशें की, कितनी मुसीबतों का सामना किया, कैसी मिली है हमें आजादी. और आज जबकि आजादी को 71 साल पूरे हो चुके हैं तो जो सपने हमने आजादी के पहले देखे थे क्या वो हकीकत में उतरे हैं या सपने ही रह गए. आइए इसी के बारे में कुछ बातें करें गीतों के माध्यम से. सबसे पहले हम भगवान से प्रार्थना करेंगे कि हमें इतनी शक्ति दे कि ये जो कोशिश हम करने जा रहे हैं पिछले 200 सालों के इतिहास को याद करने की, इस कोशिश में भूल कर भी हमसे कोई भूल न हो जाए.
आजादी की हमारी इमारत, ये छोटे छोटे बच्चे उस वक्त हमारी हिंदुस्तानी फौज के सिपाही थे और उनकी होंठों पर थे कुछ ऐसे ही। सर्वज्ञ हागू जस्टिस शिवराज पाटील पदवी महाविद्यालय वतियिंद कलबुर्गी नगर सार्वजनिक उद्यानवन वीरशैव कल्याण मंटपदल्लि इंदु पुस्तक बिडुगडे समारंभ मत्तु प्रतिभान्वित विद्यार्थिगळिगे विद्यार्थि वेतन वितरणे कार्यक्रम जरुगितु। ನ್ಯಾಯಮೂರ್ತಿ ಶಿವರಾಜ್ ವಿ ಪಾಟೀಲ್ ಪ್ರತಿಷ್ಠಾನ ಮತ್ತು ಸರ್ವಜ್ಞ ಹಾಗೂ ಜಸ್ಟಿಸ್ ಶಿವರಾಜ್ ಪಾಟೀಲ್ ಪದವಿ ಪೂರ್ವ ವಿಜ್ಞಾನ ಮಹಾವಿದ್ಯಾಲಯ ಕಲಬುರಗಿ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ನ್ಯಾಯಮೂರ್ತಿ ಶಿವರಾಜ್ ವಿ ಪಾಟೀಲರು ರಚಿಸಿದ ಗುಡ್ ಮಾರ್ನಿಂಗ್ 365 ಮತ್ತು ಮುಂಜಾವಿಗೊಂದು ನುಡಿಕಿರಣ 6ನೇ ಮರುಮುದ್ರಣದ ಪುಸ್ತಕ ಬಿಡುಗಡೆ ಮತ್ತು ಪ್ರತಿಭಾನ್ವಿತ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ವಿತರಣೆ ಕಾರ್ಯಕ್ರಮವು ದಿನಾಂಕ 24ನೇ ಮಾರ್ಚ್ 2019 ರವಿವಾರದಂದು ಬೆಳಿಗ್ಗೆ 10:30 ಗಂಟೆಗೆ ಕಲಬುರಗಿ ನಗರದ ಸಾರ್ವಜನಿಕ ಉದ್ಯಾನವನದಲ್ಲಿರುವ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಜರುಗಿತು। ಶ್ರೀ ಶಿವರಾಜ್ ಪಾಟೀಲ್ ಸಾಹೇಬರ ಬರುವಿಕೆಗೆ ಸ್ವಲ್ಪ ತಡವಾಗಿದೆ, ಅವರ ಟ್ರೇನು ಸುಮಾರು 3.5 ಗಂಟೆ ತಡವಾಗಿದ್ದರಿಂದ ಸಮಾರಂಭಕ್ಕೆ ತಡವಾಗಿದ್ದಲ್ಲಿ ಆದ್ದರಿಂದ ತಮ್ಮೆಲ್ಲರಿಗೆ ಮೊದಲು ಕ್ಷಮೆ ಕೇಳುತ್ತೇನೆ। ಈ ಪ್ರತಿಷ್ಠಾನದ ಆಹ್ವಾನಕ್ಕಾಗಿ ಆಗಮಿಸಿರುವ ಹಾರ್ಕೋರ್ ಶ್ರೀಗಳವರ ಬಗ್ಗೆ ಒಂದೇ ಮಾತಿನಲ್ಲಿ ಹೇಳಬೇಕಾದರೆ, ಈ ಜಗತ್ತಿನ ಜಂಜಾಟದಿಂದ ಹಾರಿ ಆಧ್ಯಾತ್ಮಿಕದ ಕಡೆಗೆ ಒಲವು ತೋರಿಸಿ ಶ್ರೀ ಶಿವರಾಜ್ ಪಾಟೀಲ್ ಸಾ ಜೀವನದಲ್ಲಿ ಸೋಲು ಮತ್ತು ಕೊನೆ ಎಂಬುದು ಇಲ್ಲವೆಂದು ನನ್ನ ಅನಿಸಿಕೆ। ಅದಕ್ಕೆ ಇಂಗ್ಲಿಷ್ನಲ್ಲಿ ಏನು ಹೇಳ್ತಾರೆ, ಫೇಲ್ ಮತ್ತು ಎಂಡ್, ಅದನ್ನು ಅವರು ಯಾವ ರೀತಿ ವ್ಯಾಖ್ಯಾನ ಮಾಡ್ತಾರೆ ಅಂದರೆ, ಫೇಲ್ ಅಂದರೆ ಫರ್ದರ್ ಅಟೆಂಪ್ಟ್ ಇನ್ ಲೈಫ್ ಈಸ್ ಫೇಲ್, ಫರ್ದರ್ ಅಟೆಂಪ್ಟ್ ಇನ್ ಲೈಫ್ ಈಸ್ ಫೇಲ್, ಎಂಡ್ ಅಂದರೆ ಎಫರ್ಟ್ ನೆವರ್ ಡೈಸ್, ಪ್ರಯತ್ನ ಎಂದೂ ಕೊನೆಗೊಳ್ಳುವುದಿಲ್ಲ। ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಸುಕ್ಷೇತ್ರ ಹಾರುಕೂಡು ಸಂಸ್ಥಾನ ಹಿರೇಮಠದ ಶಿವಾಚಾರ್ಯ ರತ್ನ ಶ್ರೀ ಷಟಸ್ಥಲ ಬ್ರಹ್ಮಿ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಸ್ವಾಮೀಜಿಯವರು ವಹಿಸಿದ್ದರು। ಅಧ್ಯಕ್ಷತೆ ವಹಿಸಿ ವಿದ್ಯಾರ್ಥಿ ವೇತನ ವಿತರಣೆ ಮಾಡಲು ಸುಪ್ರೀಂ ಕೋರ್ಟ್ ನವದೆಹಲಿಯ ವಿಶ್ರಾಂತ ನ್ಯಾಯಮೂರ್ತಿಗಳಾದ ಡಾಕ್ಟರ್ ನ್ಯಾಯಮೂರ್ತಿ ಶಿವರಾಜ್ ವಿ ಪಾಟೀಲರು ಆಗಮಿಸಿದ್ದರು। ಉದ್ಘಾಟಕರಾಗಿ ಹಾಗೂ ಗುಡ್ ಮಾರ್ನಿಂಗ್ 365 ಪುಸ್ತಕ ಬಿಡುಗಡೆ ಮಾಡಲು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಕುಲಪತಿಗಳಾದ ಪ್ರೊಫೆಸರ್ ಎಸ್ಆರ್ ನಿರಂಜನ್ ಆಗಮಿಸಿದರು। ಗೌರವಾನ್ವಿತ ಅತಿಥಿಗಳಾಗಿ ಬೆಂಗಳೂರಿನ ಸಂಸ್ಕೃತಿ ಚಿಂತಕರಾದ ರಂಜಾನ್ ದರ್ಗಾ, ವಿಜಿ ಮಹಿಳಾ ಪದವಿ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಈಶ್ವರಯ್ಯ ಮಠ್ ಆಗಮಿಸಿದ್ದರು। ಈ ಕಾರ್ಯಕ್ರಮದಲ್ಲಿ ನಿವೃತ್ತ ಜಿಲ್ಲಾ ನ್ಯಾಯಾಧೀಶರಾದ ಶೇಖರಗೌಡ ಪಾಟೀಲ, ಜಸ್ಟಿಸ್ ಶಿವರಾಜ್ ವಿ ಪಾಟೀಲ್ ಫೌಂಡೇಶನ್ನ ಉಪಾಧ್ಯಕ್ಷರಾದ ಎಸ್ಎಂ ರೆಡ್ಡಿ, ಕಾರ್ಯದರ್ಶಿಗಳಾದ ಪ್ರೊಫೆಸರ್ ಚನ್ನಾರೆಡ್ಡಿ ಪಾಟೀಲ ಸೇರಿದಂತೆ ನ್ಯಾಯಮೂರ್ತಿ ಶಿವರಾಜ್ ವಿ ಪಾಟೀಲ್ ಪ್ರತಿಷ್ಠಾನದ ಸರ್ವ ಪದಾಧಿಕಾರಿಗಳು ಹಾಗೂ ಸದಸ್ಯರು, ಸರ್ವಜ್ಞ ಹಾಗೂ ಜಸ್ಟಿಸ್ ಶಿವರಾಜ್ ಪಾಟೀಲ್ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಬೋಧಕ ಬೋಧಕೇತರರು ಹಾಗೂ ವಿದ್ಯಾರ್ಥಿ ವೃಂದದವರು ಉಪಸ್ಥಿತರಿದ್ದರು। ನನಗೆ ಪೊಲೀಸ್ ಆಫೀಸರ್ ಆಗ್ಬೇಕಂತಿತ್ತು, ಆಗಲಿಲ್ಲ। ವಕೀಲಾಗ್ಬೇಕಿತ್ತಂತೂ ಆಗಲಿಲ್ಲ। ನಾನು ಅಧ್ಯಾಪಕರಾಗಬೇಕಂತ ಆಯ್ಕೆ ನನಗೆ ಬೈ ಚಾನ್ಸ್ ಬಂತು, ನಾನು ಅದರಲ್ಲೇ ಸಾಧನೆ ಮಾಡಿದೆ। ಆ ಸಾಧನೆಯ ಮನೋಭಾವ ಆಗ್ತಕ್ಕಂಥದ್ದು ಏನು ಬೈ ಚಾನ್ಸ್ ಸಿಗ್ತದೆ ಈ ದೇಶದಲ್ಲಿ? ಇವತ್ತು ಶಿಕ್ಷಣವನ್ನು ಪಡ್ಕೊಂಡು ಶಿಕ್ಷಣ ನಮ್ಮ ಹತ್ರ ಇದ್ರೆ ಆ ಡೈವರ್ಸಿಫಿಕೇಷನ್ ಅಂತಕ್ಕಂಥದ್ದು ಬಹಳ ಗೌರವಕಾರವಾಗಿ ನಮ್ಮ ದೇಶದಲ್ಲಿ ಇದೆ। ಯಾವ ವಿದ್ಯಾರ್ಥಿಗಳು ಸಹ ಎಲ್ಲೂ ನಿರಾಶೆ ಆಗ್ತಕ್ಕಂಥ ಒಂದು ಸಂದರ್ಭ ಇಲ್ಲ। ಡಾಕ್ಟರ್ ಆಗದೇ ಇದ್ರೆ ಚಿಂತೆ ಇಲ್ಲ, ಇಂಜಿನಿಯರ್ ಆಗದೇ ಇದ್ರೆ ಚಿಂತೆ ಇಲ್ಲ, ಲಾಯರ್ ಆಗದೇ ಇದ್ರೆ ಚಿಂತೆ ಇಲ್ಲ। ಏನಾಗ್ತಾ ಇದೆ ಒಂದು ವೇಸ್ಟ್ ಅಂತೂ ಆಗ್ಬೋದಾ? ಅದರಂತಹ ಒಂದು ನೋಬಲ್ ಪ್ರೊಫೆಷನ್ ನನ್ನ ಲೈಫಲ್ಲಿ ನಾನು ನೋಡಿಲ್ಲ। ಟೀಚಿಂಗ್ ಪ್ರೊಫೆಷನ್ ಇಸ್ ನೋಬಲ್ ಪ್ರೊಫೆಷನ್, ಟೀಚರ್ ಈಸ್ ಫಾರ್ ಎವರ್। ನಾನೊಂದು ಕೆಲವು ಶ್ಲೋಕಗಳನ್ನು ಓದ್ತೇನೆ, ನನಗೆ ಒಂದು ಆ ಪುಸ್ತಕ ನೋಡಿದ ಮೇಲೆ ಎರಡು ಪುಸ್ತಕಗಳನ್ನ ನನ್ನ ಕೈ ಕೊಟ್ಟರು ಜಸ್ಟಿಸ್ ಶಿವರಾಜ್ ಪಾಟೀಲ್ರು। ನನಗೆ ಬಹುಶಃ ಒಬ್ಬ ಕುಲಪತಿಯಾಗಿ ನನ್ನ ಮನಸ್ಸು ಎಲ್ಲೋ ಒಂದು ಕಡೆ ಕುಚ್ಚುವಾಗಿತ್ತು।
ಸುದ್ದಿ ಇನ್ನು ಇವೆ. ಸದ್ಯಕ್ಕೆ ಬ್ರೇಕ್. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಆಳಂದ ರೋಡ್, ಕಲಬುರಗಿ. ಕಲಬುರಗಿಯ ಗ್ರಾಮ ದೈವ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರು. ಮಕ್ಕಳಿಲ್ಲದವರಿಗೆ ಸಂತಾನ ಭಾಗ್ಯ ಕರುಣಿಸಿ ಹಸಿದವರಿಗಾಗಿ ದಾಸೋಹ ಮಹಾಮನೆಯನ್ನ ಸ್ಥಾಪಿಸಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಡೆದಾಡುವ ದೇವರೆಂದೇ ಖ್ಯಾತಿ ಪಡೆದಿದ್ದಾರೆ ಶ್ರೀ ಶರಣಬಸವೇಶ್ವರರು. ಬೇಡಿ ಬಂದ ಭಕ್ತರ ಬೇಡಿಕೆಗಳನ್ನ ಈಡೇರಿಸುವ ನಂದದೇ ಇರುವ ನಂದಾದೀಪವಾಗಿ ಇಂದಿಗೂ ಕೂಡ ಪ್ರಜ್ವಲಿಸುತ್ತಿದ್ದಾರೆ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರು. ಶಿವನ ವಾಹನವಾದ ನಂದಿಯ ಸ್ವರೂಪಿಗಳಾದ ಶರಣರು ಈ ಭಾಗದಲ್ಲಿ ಮಹಾತ್ಮರೆನಿಸಿ ಕಲಬುರಗಿ ಅಷ್ಟೇ ಅಲ್ಲದೆ ನಾನಾ ರಾಜ್ಯಗಳ ಭಕ್ತರ ಮನೆ ಮತ್ತು ಮನೆಗಳಲ್ಲಿ ಎಲ್ಲರ ತಂದೆಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಹೀಗಾಗಿ ಶರಣರ ಜಾತ್ರೆಯನ್ನು ಎಲ್ಲರೂ ಅಪ್ಪನ ಜಾತ್ರೆ ಎಂದೇ ಕರೆಯುವುದುಂಟು. ಅಪ್ಪನ ಜಾತ್ರೆ ಬಂತೆಂದರೆ ಸಾಕು, ಕಲಬುರಗಿ ನಗರದಾದ್ಯಂತ ಎಲ್ಲಿಲ್ಲದ ಸಡಗರ ಸಂಭ್ರಮ ತುಂಬಿ ತುಳುಕುತ್ತದೆ. ಅಪ್ಪನ ಜಾತ್ರೆ ಮತ್ತೆ ಬಂದಿದೆ. ದಿನಾಂಕ 25 ಮಾರ್ಚ್ 2019 ಸೋಮವಾರದಂದು ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ 197ನೇ ಮಹಾದಾಸೋಹ ಯಾತ್ರಾ ಮಹೋತ್ಸವವು ಅದ್ದೂರಿಯಾಗಿ ನಡೆಯಲಿದೆ. ಇದರ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಿಮ್ಮ ನೆಚ್ಚಿನ ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್ ನಿಮಗಾಗಿ ತಂದಿದೆ ಶರಣಬಸವೇಶ್ವರರ ಜಾತ್ರಾ ಮಹೋತ್ಸವದ ನೇರ ಪ್ರಸಾರ ಕಾರ್ಯಕ್ರಮ. ಮಾರ್ಚ್ 25 ಸಾಯಂಕಾಲ 4 ಗಂಟೆಯಿಂದ ನಿಮ್ಮ ನೆಚ್ಚಿನ SS ಡಿಜಿಟಲ್ ಚಾನೆಲ್ನಲ್ಲಿ ಅಪ್ಪನ ಜಾತ್ರಾ ಮಹೋತ್ಸವದ ನೇರ ಪ್ರಸಾರ ಕಾರ್ಯಕ್ರಮ. ಈ ನೇರ ಪ್ರಸಾರ ಕಾರ್ಯಕ್ರಮವನ್ನು ವೀಕ್ಷಿಸುವ ಮೂಲಕ ನೀವೆಲ್ಲರೂ ಕೂಡ ನಿಮ್ಮ ನಿಮ್ಮ ಮನೆಯಿಂದಲೇ ಶ್ರೀ ಶರಣಬಸವೇಶ್ವರರ ದರ್ಶನ ಪಡೆದು ಕೃತಾರ್ಥರಾಗಿ ಈ ಜಾತ್ರಾ ಮಹೋತ್ಸವದ ನೇರ ಪ್ರಸಾರವನ್ನು ವೀಕ್ಷಿಸಿ ಡೆನ್ ಸೆಟ್ ಆಫ್ ಬಾಕ್ಸ್ ನಲ್ಲಿ ಚಾನೆಲ್ ಸಂಖ್ಯೆ 746 ಅಲ್ಲದೆ ಈ ನೇರ ಪ್ರಸಾರವನ್ನು ನೀವು ಯೂಟ್ಯೂಬ್ ನಲ್ಲಿ ಕೂಡ ವೀಕ್ಷಿಸಬಹುದು. ಈ ನೇರ ಪ್ರಸಾರ ವೀಕ್ಷಣೆಗಾಗಿ ಯೂಟ್ಯೂಬ್ ನಲ್ಲಿ ಸುದ್ದಿ ಸಮಯ ಕಲಬುರಗಿ ಅಂತ ಸರ್ಚ್ ಮಾಡಿ. ಈ ನೇರ ಪ್ರಸಾರ ಕಾರ್ಯಕ್ರಮದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ, ಯುನೈಟೆಡ್ ಆಸ್ಪತ್ರೆ, ಕೋರ್ಟ್ ರಸ್ತೆ, ಕಲಬುರಗಿ ಮತ್ತು ಸುವರ್ಣ ಫೈನಾನ್ಸ್ ಅಂಡ್ ಗ್ರೂಪ್, ಕಲಬುರಗಿ. ಶರಣಬಸವೇಶ್ವರ ಕಲಾ ಮಹಾವಿದ್ಯಾಲಯದಲ್ಲಿ ಇಂದು ರಾಷ್ಟ್ರೀಯ ಸೇವಾ ಯೋಜನೆಯ ವಿಶೇಷ ಶಿಬಿರದ ಸಮಾರೋಪ ಸಮಾರಂಭ ಜರುಗಿತು. ನಾವು ಸೇವೆಯ ಮಾಡೋಣ ಬನ್ನಿ, ಪರಿಸರ ಅಭಿವೃದ್ಧಿ ಮಾಡುತ್ತ ಸಾಗೋಣ, ಜೈವಿಕ ಅನಿರಂತರ ಪ್ರಚಾರ ಗಳಿಸೋಣ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಶರಣಬಸವೇಶ್ವರ ಕಲಾ ಮಹಾವಿದ್ಯಾಲಯ ಕಲಬುರಗಿ ಹಾಗೂ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿ ಇವರ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆಯ ವಾರ್ಷಿಕ ವಿಶೇಷ ಶಿಬಿರ 2018-19 ದಿನಾಂಕ 18 ಮಾರ್ಚ್ 2019 24 ಮಾರ್ಚ್ 2019 ವಿಜ್ಞಾನ ಮತ್ತು ವೈಜ್ಞಾನಿಕ ಮನೋಭಾವ ಎಂಬ ವಿಷಯದ ಕುರಿತು ಜರುಗಿತು. ಇದರ ಸಮಾರೋಪ ಸಮಾರಂಭವು ಇಂದು ಬೆಳಿಗ್ಗೆ 11 ಗಂಟೆಗೆ ಜರುಗಿತು. What are the basic objectives of NSS? National Service Scheme, which is celebrated on 24th September, and it was formally launched on 24th September 1969. The main basic of this NSS is the words said by our Appaji, service to humanity is service to God. Manushyarige seva madre adu devarige seva madlange. ಯಾವಾಗಲೂ ಅಪ್ಪಾಜಿಯವರು ಇದೇ ಹೇಳ್ತಿದ್ದಾರೆ. ಈವನ್ ಇದರ ಬೇಸಿಕ್ಸ್ ಮೋಟೋನು ಇದೇ ಇದೆ, ನ್ಯಾಷನಲ್ ಸರ್ವಿಸ್ ಕ್ಯಾಂಪ್ ಅದು. ಸೊ ಮೇನ್ ಆಬ್ಜೆಕ್ಟಿವ್ ಅಂದ್ರೆ ಏನಂದ್ರೆ ಪರ್ಸನಾಲಿಟಿ ಡೆವಲಪ್ಮೆಂಟ್. ಫಸ್ಟ್ ನನ್ನ ಪರ್ಸನಾಲಿಟಿ ಡೆವಲಪ್ಮೆಂಟ್ ಈಸ್ ದಿ ಮೇನ್ ಆಬ್ಜೆಕ್ಟಿವ್ ಆಫ್ ದಿ ನ್ಯಾಷನಲ್ ಸರ್ವಿಸ್ ಸ್ಕೀಮ್. ದೆನ್ ದಿ ಅದರ್ ಆಬ್ಜೆಕ್ಟಿವ್ಸ್ ಆರ್ ಲರ್ನಿಂಗ್ ಸ್ಕಿಲ್ಸ್, ಡಿಗ್ನಿಟಿ ಆಫ್ ಲೇಬರ್ ಅಂಡ್ ಸೆಲ್ಫ್ ಹೆಲ್ಪ್, ಅಂಡ್ ದಿ ನೀಡ್ ಫಾರ್ ಕಂಬೈನಿಂಗ್ ಫಿಸಿಕಲ್ ವರ್ಕ್ ಅಂಡ್ ಇಂಟೆಲೆಕ್ಚುಯಲ್ ಪರ್ಸ್ಪೆಕ್ಟಿವ್ಸ್ ಟು ಡೆವಲಪ್ ಕ್ಯಾಪಾಸಿಟಿ ಟು ಮೀಟ್ ಎಮರ್ಜೆನ್ಸೀಸ್ and democratic attitude, to practice national integration and social harmony, to encourage students and non-students to work together along with the adults in rural areas. ಸಮಾಜದಲ್ಲಿ ಇರುವಂತಹ ಪ್ರಜೆಗಳು, ಮನುಷ್ಯ ಜೀವಿ, ವಿಜ್ಞಾನ ಮತ್ತು ವೈಜ್ಞಾನಿಕ ಮನೋಭಾವ ಅರ್ಥ ಮಾಡಿಕೊಳ್ಳದೆ ಇರುವುದಕ್ಕೆ ಇವತ್ತು ಈ ಒಂದು ಪರಿಸ್ಥಿತಿ ನಮಗೆ ಬಂದು ಒದಗಿದೆ ಅನ್ನೋದು ಸತ್ಯವಾದಂಥ ಮಾತು. ನೀವು ಒಂದು ವೇಳೆ ಮನೆಯಲ್ಲಿ ಯಾರಾದರೂ ಹಿರಿಯರಿದ್ದರೆ, ಅಂದರೆ ಅಜ್ಜಂದಿರು ಅಥವಾ ಅಜ್ಜ
ತೊಂಬತ್ತೆರಡು ವಯಸ್ಸು 80 ವರ್ಷದವರನ್ನು ನೀವು ಕೇಳಿದಾಗ ಅವರು ಬದುಕಿದಂಥ ದಿವಸಗಳು ನಾವು ಬದುಕುತ್ತಿರುವಂಥ ದಿವಸದಲ್ಲಿ ಬಹಳ ಅಜಗಜಾಂತರ ವ್ಯತ್ಯಾಸವನ್ನು ನಾವು ಕಾಣ್ತಾ ಇದ್ದೀವಿ. ಹಳ್ಳಿಯಲ್ಲಿ ಮೊದಲು ಹೊಲದಲ್ಲಿ ಏನನ್ನು ಹಾಕ್ತಾ ಇದ್ರಂದ್ರೆ ತಿಪ್ಪೆ ಗೊಬ್ಬರವನ್ನು ಬಿಟ್ಟರೆ ಬೇರೆ ಏನನ್ನೂ ಹಾಕ್ತಾ ಇರಲಿಲ್ಲ. ತಿಪ್ಪೆ ಗೊಬ್ಬರಿಗೆ ಅಂದರೆ ಹಳ್ಳಿಯಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಇವತ್ತು ಯಾವ ರೀತಿ ನಮ್ಮ ಮನೆಯಲ್ಲಿ 4-5 ವ್ಯಾನ್ಗಳನ್ನು ಇಟ್ಕೊಂಡಿವಲ್ಲ ಅದಕ್ಕಿಂತ ಹೆಚ್ಚು ದನಕರುಗಳನ್ನು ಸಾಕ್ತಾ ಇದ್ರು. ಪ್ರತಿಯೊಬ್ಬರ ಮನೆಯಲ್ಲಿ ಕನಿಷ್ಠ ಏನಿಲ್ಲಂದ್ರೂ 5-10 ದನಕರುಗಳು ಇರ್ತಿದ್ವು. ಸೊ ಆ ದನಕರುಗಳನ್ನು ಯಾಕೆ ಸಾಕ್ತಾ ಇದ್ರು ಅಂದ್ರೆ ಆ ಹೆಂಡಿ ಗೊಬ್ಬರದಲ್ಲಿ ಇರುವಂತ ಪೌಷ್ಟಿಕತೆ ಏನಿದೆಯಲ್ಲ ಅದು ಭೂಮಿಗೆ ಬಹಳ ಫಲವತ್ತಾದದ್ದು. ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಪಿಜಿ ರೇಡಿಯೋಲಜಿಸ್ಟ್ ಡಾಕ್ಟರ್ ಅಲ್ಲಮಪ್ರಭು ದೇಶ್ಮುಖ್ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಶರಣ ಬಸವೇಶ್ವರ ಕಲಾ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಡಾಕ್ಟರ್ ಡಿಟಿ ಅಂಗಡಿ ವಹಿಸಿದ್ದರು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಸುದ್ದಿ ಸಮಯದ ಲೇಟೆಸ್ಟ್ ಅಪ್ಡೇಟ್ಗಾಗಿ ಯೂಟ್ಯೂಬ್ ನಲ್ಲಿ ಸುದ್ದಿ ಸಮಯ ಕಲಬುರಗಿ ಅಂತ ಸರ್ಚ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ ನಲ್ಲಿ ಸುದ್ದಿ ಸಮಯ ಕಲಬುರಗಿ ಪೇಜ್ ಅನ್ನ ಲೈಕ್ ಮಾಡಿ. ನಾಳೆ ಸಾಯಂಕಾಲ 4 ಗಂಟೆಯಿಂದ ಶರಣ ಬಸವೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ನಡೆಯುವ ರಥೋತ್ಸವದ ನೇರ ಪ್ರಸಾರವನ್ನು ಡೆನ್ ಸೆಟ್ಟಾಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ನೀವು ವೀಕ್ಷಿಸಬಹುದು. ಅದರ ಜೊತೆಗೆ ಯೂಟ್ಯೂಬ್ ನಲ್ಲಿ ಕೂಡ ಸುದ್ದಿ ಸಮಯ ಕಲಬುರಗಿ ಅಂತ ಸರ್ಚ್ ಮಾಡಿ ವೀಕ್ಷಿಸಬಹುದು. ಕಲಬುರಗಿಯ ಗ್ರಾಮ ದೈವ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರು ಮಕ್ಕಳಿಲ್ಲದವರಿಗೆ ಸಂತಾನ ಭಾಗ್ಯ ಕರುಣಿಸಿ ಹಸಿದವರಿಗಾಗಿ ದಾಸೋಹ ಮಹಾಮನೆಯನ್ನ ಸ್ಥಾಪಿಸಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಡೆದಾಡುವ ದೇವರೆಂದೇ ಖ್ಯಾತಿ ಪಡೆದಿದ್ದಾರೆ ಶ್ರೀ ಶರಣಬಸವೇಶ್ವರರು. ಬೇಡಿ ಬಂದ ಭಕ್ತರ ಬೇಡಿಕೆಗಳನ್ನ ಈಡೇರಿಸುವ ನಂದದೇ ಇರುವ ನಂದಾದೀಪವಾಗಿ ಇಂದಿಗೂ ಕೂಡ ಪ್ರಜ್ವಲಿಸುತ್ತಿದ್ದಾರೆ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರು. ಶಿವನ ವಾಹನವಾದ ನಂದಿಯ ಸ್ವರೂಪಿಗಳಾದ ಶರಣರು ಈ ಭಾಗದಲ್ಲಿ ಮಹಾತ್ಮರೆನಿಸಿ ಕಲಬುರಗಿ ಅಷ್ಟೇ ಅಲ್ಲದೆ ನಾನಾ ರಾಜ್ಯಗಳ ಭಕ್ತರ ಮನೆ ಮತ್ತು ಮನೆಗಳಲ್ಲಿ ಎಲ್ಲರ ತಂದೆಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಹೀಗಾಗಿ ಶರಣರ ಜಾತ್ರೆಯನ್ನು ಎಲ್ಲರೂ ಅಪ್ಪನ ಜಾತ್ರೆ ಎಂದೇ ಕರೆಯುವುದುಂಟು. ಅಪ್ಪನ ಜಾತ್ರೆ ಬಂತೆಂದರೆ ಸಾಕು, ಕಲಬುರಗಿ ನಗರದಾದ್ಯಂತ ಎಲ್ಲಿಲ್ಲದ ಸಡಗರ ಸಂಭ್ರಮ ತುಂಬಿ ತುಳುಕುತ್ತದೆ. ಅಪ್ಪನ ಜಾತ್ರೆ ಮತ್ತೆ ಬಂದಿದೆ. ದಿನಾಂಕ 25 ಮಾರ್ಚ್ 2019 ಸೋಮವಾರದಂದು ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ 197ನೆಯ ಮಹಾದಾಸೋಹ ಯಾತ್ರಾ ಮಹೋತ್ಸವವು ಅದ್ದೂರಿಯಾಗಿ ನಡೆಯಲಿದೆ. ಇದರ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಿಮ್ಮ ನೆಚ್ಚಿನ ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್ ನಿಮಗಾಗಿ ತಂದಿದೆ ಶರಣಬಸವೇಶ್ವರರ ಜಾತ್ರಾ ಮಹೋತ್ಸವದ ನೇರ ಪ್ರಸಾರ ಕಾರ್ಯಕ್ರಮ. ಮಾರ್ಚ್ 25ರಂದು ಸಾಯಂಕಾಲ 4 ಗಂಟೆಯಿಂದ ನಿಮ್ಮ ನೆಚ್ಚಿನ SS ಡಿಜಿಟಲ್ ಚಾನೆಲ್ನಲ್ಲಿ ಅಪ್ಪನ ಜಾತ್ರಾ ಮಹೋತ್ಸವದ ನೇರ ಪ್ರಸಾರ ಕಾರ್ಯಕ್ರಮ. ಈ ನೇರ ಪ್ರಸಾರ ಕಾರ್ಯಕ್ರಮವನ್ನು ವೀಕ್ಷಿಸುವ ಮೂಲಕ ನೀವೆಲ್ಲರೂ ಕೂಡ ನಿಮ್ಮ ನಿಮ್ಮ ಮನೆಯಿಂದಲೇ ಶ್ರೀ ಶರಣಬಸವೇಶ್ವರರ ದರ್ಶನ ಪಡೆದು ಕೃತಾರ್ಥರಾಗಿ ಈ ಜಾತ್ರಾ ಮಹೋತ್ಸವದ ನೇರ ಪ್ರಸಾರವನ್ನು ವೀಕ್ಷಿಸಿ ಡೆನ್ ಸೆಟ್ಟಾಪ್ ಬಾಕ್ಸ್ ನಲ್ಲಿ ಚಾನೆಲ್ ಸಂಖ್ಯೆ 746ರಲ್ಲಿ. ಅಲ್ಲದೆ ಈ ನೇರ ಪ್ರಸಾರವನ್ನು ನೀವು ಯೂಟ್ಯೂಬ್ ನಲ್ಲಿ ಕೂಡ ವೀಕ್ಷಿಸಬಹುದು. ಈ ನೇರ ಪ್ರಸಾರ ವೀಕ್ಷಣೆಗಾಗಿ ಯೂಟ್ಯೂಬ್ ನಲ್ಲಿ ಸುದ್ದಿ ಸಮಯ ಕಲಬುರಗಿ ಅಂತ ಸರ್ಚ್ ಮಾಡಿ. ಈ ನೇರ ಪ್ರಸಾರ ಕಾರ್ಯಕ್ರಮದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಮೇನ್ ರೋಡ್ ಕಲಬುರಗಿ, ಯುನೈಟೆಡ್ ಆಸ್ಪತ್ರೆ ಕೋರ್ಟ್ ರಸ್ತೆ ಕಲಬುರಗಿ ಮತ್ತು ಸುವರ್ಣ ಫೈನಾನ್ಸ್ ಅಂಡ್ ಗ್ರೂಪ್ ಕಲಬುರಗಿ. ಇದು SS ಡಿಜಿಟಲ್ ಚಾನೆಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಮೇನ್ ರೋಡ್ ಕಲಬುರಗಿ. ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಕೆರಿ ಘೋಷ, ಆಳಂದ ರೋಡ್, ಕಲಬುರಗಿ.